ಚಿಕ್ಕೋಡಿಯಲ್ಲಿ ಸಮರ್ಪಕ ಕುಡಿಯುವ ನೀರು ಪೂರೈಕೆಗೆ ಆಗ್ರಹಿಸಿ ಪ್ರತಿಭಟನೆ ಖಾಲಿ ಕೊಡಗಳೊಂದಿಗೆ ಪುರಸಭೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ ಮಹಿಳೆಯರು ಚಿಕ್ಕೋಡಿ ಜಿಲ್ಲಾ ಕೇಂದ್ರ ಸ್ಥಾನಮಾನ ಹೊಂದಿರುವ ಚಿಕ್ಕೋಡಿ ನಗರದಲ್ಲಿ ಸಮರ್ಪಕ ನೀರು ಪೂರೈಸದಿದ್ರೆ ಮುಂಬರುವ ದಿನಗಳಲ್ಲಿ ಚಿಕ್ಕೋಡಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಬೇಕಾಗ್ತದೆ ಅದಕ್ಕೆ ಆಸ್ಪದ ಕೊಡದೆ ಸಮರ್ಪಕ ನೀರು ಪೂರೈಕೆ ಮಾಡಬೇಕೆಂದು ಪುರಸಭೆ ಸದಸ್ಯರು ಮತ್ತು ನಾಗರಿಕರು ಖಾಲಿ ಕೊಡಗಳೊಂದಿಗೆ ಪುರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು ಕಳೆದ ಒಂದು ತಿಂಗಳಿಂದ ಚಿಕ್ಕೋಡಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿತ್ತು ಇದರಿಂದ ನಗರದ ಜನರಿಗೆ ನೀರಿಲ್ಲದೆ ಭಾರಿ ಸಮಸ್ಯೆ ಎದುರಾಗಿದೆ ಆದರೂ ಅಧಿಕಾರಿಗಳು ಸಮರ್ಪಕ ನೀರು ಕೊಡಲು ಮನಸ್ಸು ಮಾಡ್ತಿಲ್ಲ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಚಿಕ್ಕೋಡಿ ನಗರದ ರಾಮನಗರ ಜಾರಿಗಲ್ಲಿ ಇಂದಿರಾನಗರ ನಗರ ಭೀಮನಗರ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಕಳೆದ ಒಂದು ತಿಂಗಳಿಂದ ಪ್ರತಿ ವಾರಕ್ಕೊಮ್ಮೆ ನೀರು ಪೂರೈಕೆ ಆಗ್ತಿದೆ ಇದರಿಂದ ನಗರದ ಜನರಿಗೆ ಭಾರೀ ಸಂಕಷ್ಟ ಎದುರಾಗಿದೆ ಸಮರ್ಪಕ ನೀರು ಪೂರೈಕೆ ಮಾಡಬೇಕೆಂದು ಪುರಸಭೆ ಸದಸ್ಯರು ಪ್ರತ್ಯೇಕ ಸಭೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗ್ತಿಲ್ಲ ಕೂಡಲೇ ಮೇಲಾಧಿಕಾರಿಗಳು ಚಿಕ್ಕೋಡಿ ನಗರದ ಕುಡಿಯುವ ನೀರಿನ ಕಡೆ ಗಮನ ಹರಿಸಿ ಸಮರ್ಪಕ ನೀರು ಕೊಡಬೇಕೆಂದು ಪ್ರತಿಭಟನಾಕಾರರು ಅಧಿಕಾರಿಗಳು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹಿರಿಯ ಸದಸ್ಯ ಮಾನೆ ಮಾತನಾಡಿ ಚಿಕ್ಕೋಡಿ ಪುರಸಭೆಯು ಇಪ್ಪತ್ ಮೂರು ವಾರ್ಡ್ಗಳನ್ನು ಹೊಂದಿದೆ ಸುಮಾರು ಐವತ್ತು ಸಾವಿರ ಜನಸಂಖ್ಯೆ ಇರ್ತದೆ ಸದ್ಯ ಎಲ್ಲಾ ವಾರ್ಡ್ಗಳಲ್ಲಿ ಎಂಟು ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಿರುವುದರಿಂದ ನಗರದ ಜನರಿಗೆ ಬಹಳಷ್ಟು ತೊಂದರೆ ಆಗ್ತದೆ ಈಗ ಬಿಸಿಲಿನ ತಾಪವೂ ಬಹಳಷ್ಟು ಇರುವುದರಿಂದ ಸಾರ್ವಜನಿಕರಿಗೆ ಸಮರ್ಪಕ ನೀರು ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಗ್ರೇ ಟು ತಹಸೀದಾರ್ ಪ್ರಮೀಳಾ ದೇಶಪಾಂಡೆ ಮಾತನಾಡಿ ಚಿಕ್ಕೋಡಿ ನಗರದಲ್ಲಿ ನೀರಿನ ಸಮಸ್ಯೆ ಎದುರಾಗಿರಬಹುದು ಗಮನಕ್ಕೆ ಬಂದಿದೆ ಬರುವ ಎರಡು ದಿನಗಳ ಒಳಗಾಗಿ ಸಮರ್ಪಕ ನೀರು ಕೊಡಲಾಗ್ತಿದೆ ಪುರಸಭೆಯಲ್ಲಿರುವ ನೀರಿನ ಸಮಸ್ಯೆ ಬಗೆಹರಿಸಲು ಉಪಯೋಗಾಧಿಕಾರಿ ಮಾಧವ್ ಗಿತ್ತೆ ಅವರ ಗಮನಕ್ಕೆ ತರಲಾಗುವುದೆಂದು ಹೇಳಿದರು ಪುರಸಭೆ ಸದಸ್ಯ ಸಾಬೀರ್ ಜಮಾತಾರ್ ಮಾತನಾಡಿ ಚಿಕ್ಕೋಡಿ ನಗರದಲ್ಲಿ ನೀರಿನ ಸಮಸ್ಯೆ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಗಮನ ಕೊಡಬೇಕಾಗಿದೆ ಕೆಲಸ ಮಾಡದ ಅಧಿಕಾರಿಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ವಿವಿಧ ಕೆಲಸ ಕಾರ್ಯಗಳಿಗೆ ಬರುವ ನಾಗರಿಕರಿಂದ ಅಧಿಕಾರಿಗಳು ಹಣ ವಸೂಲಿ ಮಾಡುವ ಕೆಲಸ ನಿಲ್ಲಬೇಕು ಜನರಿಗೆ ಸಮರ್ಪಕ ಮೂಲಭೂತ ಸೌಲಭ್ಯ ಒದಗಿಸಲು ಅಧಿಕಾರಿಗಳು ಮನಸ್ಸು ಮಾಡಬೇಕೆಂದು ಹೇಳಿದರು ಪುರಸಭೆ ಮುಖ್ಯಾಧಿಕಾರಿ ಮಹಂತೇಶ್ ನಿಡೋನಿ ಮಾತನಾಡಿ ಕೃಷ್ಣಾ ನದಿನ ನೀರು ಪೂರೈಕೆ ಮಾಡುವ ಪಂಪ್ ಸೆಟ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಇದರಿಂದ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಕಂಡು ಬಂದಿದೆ ಬರುವ ಎರಡು ದಿನಗಳ ಒಳಗಾಗಿ ಸಮರ್ಪಕ ನೀರು ಕೊಡಲಾಗ್ತದೆ ಹೊಸ ಲೈನ್ ಮಂಜೂರು ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಗುಲಾಬ್ ಭಾಗ್ವಾನ್ ಇರ್ಫಾನ್ ಬೇಪಾರಿ ನ್ಯಾಯವಾದಿ ಮುದ್ದಸರ ಜಮಾದಾರ ರವಿ ಹಂಪನ್ ಅವರ ಪಿಐ ಕೋರೆ ಅನಿಲ್ ಮಾನೆ ಖಾದರ್ ಕಮತೆ ಬಾಬು ಸಮ ಶೆಟ್ಟಿ ರಾಜು ಗುಲಗಂಜಿ ರಾಜು ಬಾಲಪ್ಪಗೋಳ ರಾಜು ಸೊಲ್ಲಾಪುರೆ ಪಿರೋಜ್ ಕಲಾವಂತ ಮುಂತಾದವರಿದ್ರು